ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸರ್ವಿಸ್ ಮಾಡಿಸ್ಕೊ ಬಂದು ನೆನ್ನೆ ನಿಲ್ಸಿದ್ದೆ, ಕ್ಯಾರಿಯರ್ ಹಾಕ್ಸೋಣ ಅಂತಿದ್ದೆ, ಕ್ಯಾರಿಯರ್ ರೆಡಿನೇ ಮಾಡಿಲ್ಲ ಅವರು. ಸೊ ಏನು ಮಾಡೋಕ್ಕಾಗಲ್ಲ, 1 ಗಂಟೆ ಕೊಡ್ತೀನಿ ಅಂದರು. ಸೊ ಹೆಬ್ಬಾಳದಿಂದ ಒಂದು ಲೋಡ್ ಐತೆ ಇಲ್ಲಿಂದ ಗೋವಾಗೆ. ಸೊ ಇವಾಗ ಹೆಬ್ಬಾಳಕ್ಕೆ ಲೋಡಿಂಗ್ ಪಾಯಿಂಟ್ ಹೋಗಬೇಕು, ಹೆಬ್ಬಾಳ ಲೋಡಿಂಗ್ ಪಾಯಿಂಟು. ಸೊ 3 40 ಫೋನ್ ಬಿಟ್ರೆ 1 ಟನ್ ಒಳಗಡೆ ಬರುತ್ತೆ ಅಂತಾರೆ. ಸೊ ಇಲ್ಲಿ ಟ್ರಾನ್ಸ್ಪೋರ್ಟ್ ಅವರು 3 ಟನ್ 4 ಟನ್ ಒಳಗಡೆ ಬರ್ಬೋದು ಅಂತ ಹೇಳಿದ್ದಾರೆ. ಸೊ ಹೋಗೋಣ, ನೋಡೋಣ, ಹೈಟು ಬರ್ಬೋದು ಅಂತ ಹೇಳಿದ್ದಾರೆ. ಸೊ ನೋಡಿಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡೋಣ. ಆಮೇಲೆ 18,000 ಬಾಡಿಗೆ ಇಲ್ಲಿಂದ ಗೋವಾಗೆ. ಹೋಗೋಣ, ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ, ಬನ್ನಿ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ. ಗೋರ್ಗೊಂಡ ಹಬ್ಬಳ್ಳಿಯದಲ್ಲಿ 1/2 ಗಂಟೆಯಿಂದ 3/4 ನಿಂತಿದ್ದಾಯ್ತು. ಇವಾಗ ಹೆಬ್ಬಾಳ ಫ್ಲೈ ಓವರ್ ಕೆಳಗಡೆ ಇಷ್ಟೊಂದು ಜಾಮ್ ಆಗಿದೆ. ಇಲ್ಲೂ 1.5 ಗಂಟೆ ಆಯಿತು ಬಂದು ನಿಂತು, ಇವಾಗ ಮೂವ್ ಆಗ್ತಾ ಇದೆ, ಸಿಗ್ನಲ್ ಬಿಟ್ಟವ್ರು ಇವಾಗ. ಸೊ ಬೆಂಗಳೂರು ಇವತ್ತಾಕೋ ಸಿಕ್ಕಾಪಟ್ಟೆ ಜಾಮ್ ಐತೆ, ಮಳೆ ಬೆಳಗ್ಗೆ ಎಲ್ಲ ಮಳೆ ಹೋಯ್ತಲ್ಲ, ಅದಕ್ಕೇನಾರು ಗೊತ್ತಿಲ್ಲ. ಲೋಡಿಂಗ್ ಪಾಯಿಂಟ್ ರೀಚ್ ಆಗಿದ್ದೀವಿ. ಹೆಬ್ಬಾಳ ಫ್ಲೈಓವರ್ ಇಂದ 2 ಕಿಲೋಮೀಟ್ರು ಅಂದ್ರೆ 2.6 ಕಿಲೋಮೀಟರ್ ಇದೆ ಇಲ್ಲಿಗೆ. ಸೊ ಇದೇ ಲೋಡಿಂಗ್ ಪಾಯಿಂಟು. ಲೋಡಿಂಗ್ ಐಟಮ್ ಅಂದ್ರೆ ಅಲ್ಲಿ ಒಳಗಡೆ ಇರೋದಿರ್ಬೇಕು, ಲೈಟ್ ವೈಟ್ ಬರುತ್ತೆ, ಅದೇನೋ ಬೋಲ್ಡ್ ಇದ್ದಂಗೆ ಇದೆ. ಸೊ ಅದೇ ಇರಬೇಕು ಲೋಡಿಂಗ್ ಐಟಮು. ಇಲ್ಲಿ ಗಾಡಿಗಳಿದ್ದಾವೆ, ಸೊ ಇವೆಲ್ಲ ಆದಮೇಲೆ ಲೋಡಿಂಗ್ ಹಾಕೋಬೋದು ಅನ್ಸುತ್ತೆ. ನೋಡ್ ನಾವು ಬಂದಿದ್ದು ಇಲ್ಲಿಗೆ 12 ಗಂಟೆಗೆ, ಇವಾಗ 4:15. ಇವಾಗ ಲೋಡಿಂಗ್ಗೆ ಓಪನ್ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಓಪನ್ ಮಾಡಿ ಬಿಟ್ಟಿದ್ದೀನಿ, ಲೋಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ಬೋದು. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಕ್ಯಾರಿಯರ್ ರೆಡಿಯಾಗಿದೆ, ಅವರು ಫೋನ್ ಮಾಡ್ತಾ ಇದ್ದಾರೆ. ಇವ್ರು ಬೇಗ ಮಾಡಿದ್ರೆ ಹಂಗೆ ಅಂದ್ವೇ ಹಾಸ್ಕೊಂಡು ಹೋಗ್ಬೋದಾಯ್ತು. ಲೇಟ್ ಮಾಡಿ ಹಿಂಗೆಲ್ಲ ಶುರು ಆಗಿದೆ ನೋಡಿ, ಇಷ್ಟೇ ಹೈಟ್ ಬರೋದು ಲೋಡು. ಆ್ಯಕ್ಚುಲಿ ಆ ಬ್ಯಾಗ್ ಎಷ್ಟು ವೈಟ್ ಬರುತ್ತೆ ಗೊತ್ತಾ? ಒಂದು ಬ್ಯಾಗ್ ಬಂದು ಮ್ಯಾಕ್ಸಿಮಮ್ ಅಂದರೆ 15 ಕೆಜಿ ಬರ್ಬೋದು, 15 ಕೆಜಿಯಿಂದ ಒಳಗಡೆನೆ ಐತೆ ಅದೊಂದು ಬ್ಯಾಗು. ಸೊ ಲೈಟ್ ವೈಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಈಸಿ. ಆಮೇಲೆ ನೋಡಿ ಈ ಥರ ಬ್ಯಾಗು, ಗ್ಯಾಪಲ್ಲಿ ಏನೇನು ಹಾಕ್ಬಿಟ್ಟವ್ರೆ. ಕಿತ್ನ ಬ್ಯಾಗೆ, ಎಷ್ಟು ಬ್ಯಾಗ್ ಇದೆ, ಎಷ್ಟು ಬ್ಯಾಗ್ ಇದೆ? 62 ಬ್ಯಾಗ್ ಟೋಟಲ್. ಠೀಕ್ ಇದಲ್ಲ ಇಷ್ಟ್ಯಾ, 62 ಬ್ಯಾಗ್ ಇದೆಯಂತೆ. ಓಕೆ ಅಂತ ಹೇಳಿದ್ದೀನಿ. ಸೊ ನೋಡಿ ಇದೆ ಲೋಡಿಂಗು, ಆಚೆ ಹೋಗಿ ಇದು ಡಸ್ಟ್ ಇದೆ, ಮೈಯೆಲ್ಲ ಕಡಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ, ನಮ್ಮ ಸೇಫ್ಟಿ ಮುಖ್ಯ ಫಸ್ಟು. ನೋಡಿ ಈ ಥರ ಲೋಡಿಂಗು, ಕಮ್ಮಿ ಇದ್ರೂ ಕೂಡ ಈ ಥರ ಗಾಡಿಗಳು ಏನಕ್ಕೆ ಯೂಸ್ ಆಗುತ್ತೆ ಅಂತ ಇವಾಗ ಗೊತ್ತಾಗ್ತಾ ಇರಬೇಕಲ್ವ ನಿಮಗೆ. ಸೊ ಲೈಟ್ ವೈಟ್ ಆದರೂ ಕೂಡ ಜಾಸ್ತಿ ಮೆಟೀರಿಯಲ್ ಇರಬೇಕಾದ್ರೆ ದೊಡ್ಡ ಗಾಡಿ ಬೇಕೇ ಬೇಕು. ಚಿಕ್ಕ ಗಾಡಿ ಓಪನ್ ಡೋರ್ ಮಾಡಿ ಹೈಟ್ ಮಾಡಿ ಕಳ್ಸಿದ್ರೆ ಸುಮ್ಮನೆ ಫೈನು ಅದು ಇದು ಎಲ್ಲ ಬೀಳುತ್ತೆ. ಸೊ ಅಷ್ಟೇ ಖರ್ಚಾಗುತ್ತೆ ಚಿಕ್ಕ ಗಾಡಿಗೂ ದೊಡ್ಡ ಗಾಡಿಗೂ, ಏನಂದರೆ 2,000 ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಅದಕ್ಕೋಸ್ಕರನೇ ದೊಡ್ಡ ಗಾಡಿನ ಬುಕ್ ಮಾಡ್ಕೊಂಡಿದ್ದಾರೆ. ಬನ್ನಿ ಹೋಗೋಣ, ನೋಡೋಣ. ಇಲ್ಲೂ ಒಂದು ವಿಷಯ ಏನಪ್ಪ ಅಂದ್ರೆ, ಪ್ರವೀಣ್ ಅಣ್ಣವ್ರ ಗಾಡಿ ಕೂಡ ಪಿಣ್ಯದಲ್ಲಿ ಲೋಡ್ ಆಗ್ತಾ ಇದೆ, ಅವ್ರ ಗಾಡಿನೂ ಲೋಡ್ ಆಗಿ ಗೋವಾಗೆನೆ ಬರುತ್ತೆ. ಸೊ ಆನ್ ದ ವೇ ನಾನು ಫೋನ್ ಮಾಡಿ ಹೇಳಿದ್ದೀನಿ ಆಲ್ರೆಡಿ, ಹೊರಡ್ಬೇಕಾರೆ ಫೋನ್ ಹಾಕಿ ಅಂತ ಹೇಳ್ಬಿಟ್ಟು. ಸೊ 2 ಗಾಡಿನೂ ಒಟ್ಟಿಗೆ ಹೋಗೋದು ಗೋವಾಗೆ, ಅವ್ರದ್ದು ಬೇರೆ ಲೊಕೇಶನ್ನು, ನಾವು ಬೇರೆ ಲೊಕೇಶನ್ನು. ಅವರು ಬೇರೆ ಟ್ರಾನ್ಸ್ಪೋರ್ಟಲ್ಲಿ ಲೋಡ್ ಮಾಡಿರೋದು, ನಾನು ಬೇರೆ ಟ್ರಾನ್ಸ್ಪೋರ್ಟಲ್ಲೇ ಲೋಡ್ ಮಾಡಿರೋದು. ಸೊ ಹೋಗ್ಬೇಕಾರೆ ಒಟ್ಟಿಗೆ ಹೋಗ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಫೋನ್ ಮಾಡಿದ್ದೀನಿ, ಸಿಗ್ತಾರೆ, ಒಟ್ಟಿಗೆ ಹೋಗೋಣ. ಇಲ್ಲಿಗೆ ಸಾರಿ ಮಧ್ಯಾಹ್ನ ಬಂದಿರೋ ಗಾಡಿನ 62 ಬ್ಯಾಗ್ ಹಾಕಕ್ಕಿತ್ತಾರೆ, ಲೈಟ್ ವೈಟ್ ಬ್ಯಾಗ್ ಹಾಕಕ್ಕೇನೆ ಸಾಯಂಕಾಲ 8 ಗಂಟೆವರೆಗೂ ಮಾಡಿದ್ದಾರೆ. ಅದೂ ಅಲ್ಲದೆ ನಾವು ಈ ಥರ ಹಾಕೊಂಡಿರೋ ಟಾರ್ಪಲ್ ಹಾಕೊಂಡಿರೋದಕ್ಕೆ ಹಂಗೆ ಹಾಕಿದ್ದಾರೆ ಹಿಂಗೆ ಹಾಕಿದ್ರೆ ಬಿಲ್ ಕೊಡೋಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾನು ಹೇಳಿದೆ ಬೆಳಿಗ್ಗೆ ಬಂದಿರೋ ಇಷ್ಟೊಂದು ವೆಯ್ಟ್ ಮಾಡ್ಸೋಕ್ಕಿಂತ ನಾವು ಹಗ್ಗ ಹಾಕ್ಬೇಕಾದ್ರೆ ಒಂದು ಮಾತು ಹೇಳ್ಬೇಕಾಯ್ತು, ಫುಲ್ ಕವರ್ ಮಾಡಿ ಅಂತ ಹೇಳ್ಬಿಟ್ಟು. ಇವಾಗ ಹೇಳಿದ್ರೆ ಆಗಲ್ಲ ಅಂತ ಹೇಳಿದೆ, ಅದಕ್ಕೆ ನಮ್ಮ ಲೇಬರ್ನ ಇಬ್ಬರು ಕಳಿಸ್ತೀನಿ, ಹೆಂಗೆ ಹಾಕ್ಬೇಕು ಹೇಳಿ ಅವ್ರು ಹಾಕ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಆಯ್ತು ಕಳಿಸಿ ಮಾಡಿಸಿ ಅಂತ ಹೇಳಿದ್ದೀನಿ, ನೋಡೋಣ ಬರಲಿ ಆಮೇಲೆ ಮಾತಾಡ್ತೀನಿ. ಲೆವೆಲ್ ಆದರೂ ಹಾಕಿದ್ರೆ ಆಗಿರೋದು, ಲೆವೆಲ್ಲೂ ಹಾಕಿಲ್ಲ, ಫ್ರಂಟ್ ಸುಮ್ಮನೆ ಹೈಟ್ ಹಾಕಿದ್ದಾರೆ, ಇಲ್ಲೆಲ್ಲ ಹಿಂಗೆ ತೆಗ್ಬಿಟ್ಟಿದ್ದಾರೆ. ಈ ಥರ ಆದರೆ ಯಾವ ಹಂಗೆ ಆಗುತ್ತೆ, ಅವರ ಬಂದು ಮಾಡ್ಕೊಂಡು. ಇವಾಗ ಎಲ್ಲ ಟಾರ್ಪಲ್ಲೆಲ್ಲ ಕ್ಲೀನಾಗಿ ಹಾಕಿ ಮತ್ತೆ ಬಿಲ್ಲೆಲ್ಲ ಇವಾಗ ಕೊಟ್ಟರು, ಆಲ್ರೆಡಿ 9:30 ಆಗ್ತಾ ಹೋಗ್ಬಿಡ್ತು. ಸೊ ಇಲ್ಲಿಂದ ಹೋಗ್ಬೇಕು ಪ್ರವೀಣ, ಆಲ್ರೆಡಿ ದೌಸ್ಪೇಟೆಯಲ್ಲಿ ಇದಾರಂತೆ. ನನಗೂ ಸುಸ್ತಾಗೋಯ್ತು, ಇವಾಗ ಫೈಲು ಮನೇಲಿತ್ತು, ನಮ್ಮ ಹುಡುಗಂಗೆ ತರ ಕೇಳಿದ್ದೀನಿ, ಹೊರಡಬೇಕು ಬನ್ನಿ ಹೊರಡೋಣ. ನೋಡಿ ಇವಾಗ ಹೆಬ್ಬಾಳದಿಂದ ಸಿಗ್ನಲಿಂದ ನೆಕ್ಸ್ಟ್ ಮುಂದೆ
ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡ್ತಾವ್ರೆ ಇನ್ನೂ 9:30 ನೋಡಿ ಇಲ್ಲೊಬ್ರು ನಿಂತವ್ರೆ ಡ್ರಿಂಕ್ ಅಂಡ್ ಡ್ರೈವ್. ಇವಾಗ ಗಾಡಿಗಳನ್ನ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡ್ತಾವ್ರೆ, ಹಿಂದೆ ಫುಲ್ಲು ಜಾಮ್ ಆಗದೆ ಅದೆಲ್ಲ ಕೇರ್ ಮಾಡ್ತಾ ಇಲ್ಲ, ಇವ್ರ ಪಾಡಿಗೆ ಇವರು ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡ್ತಾವ್ರೆ ಅಷ್ಟೇ. ಎಲ್ಲ ಒಂಥರ ಹಿಂಸೆ ಆಗ್ಬಿಟ್ಟೈತಿ. ಹಿಂದೆ ಸುಮಾರು ಸಿಗ್ನಲ್ಗಿಂತ ಹಿಂದೆವರೆಗೂ ಜಾಮ್ ಆಗಿದೆ, ಅವೆಲ್ಲ ಯಾರು ನೋಡ್ತಾ ಇಲ್ಲ. ಇವ್ರಿಗೆ ಡ್ರಿಂಕ್ ಅಂಡ್ ಡ್ರೈವ್ ಒಂದು ಚೆಕಿಂಗ್ ಬೇಕಷ್ಟೇ. ಆಫ್ಟರ್ 10 ಮಾಡಿದ್ರೆ ಟ್ರಾಫಿಕ್ ಇವರೆಲ್ಲ ಯಾರು ಆಮೇಲೆ ಆಫ್ಟರ್ 10 ತಗ್ಲಾಕೊಂತಾರೆ. ಎಲ್ಲರ ಕಾಪಿ ಬಂದು ಇಲ್ಲೇ ಮಾಕ್ಲಿ ಹತ್ರ ಇಸ್ಕೋಬೇಕು. ಇವಾಗ ಆಲ್ರೆಡಿ ನಾವು ಮಾಕ್ಲಿ ಹತ್ರ ಇದ್ದೀವಿ, ಫೋನ್ ಮಾಡಿದ್ವಿ ಬತ್ತಾಯಿದ್ದೀನಿ ಅಂತ ಹೇಳವ್ರೆ. ಸೊ ಅವ್ರು ಬರೋ ಗ್ಯಾಪಲ್ಲಿ ಒಂದು ಸ್ವಲ್ಪ ಊಟ ಹಾಕೊಂಬಿಡೋಣ. ಬೆಳಗ್ಗಿಂದ ಟಿಫನ್ನೇ ಮಾಡಿಲ್ಲ, ಬರೀ ಒಂದು ಮೊಟ್ಟೆ ಪಪ್ಸು ಒಂದು ಜ್ಯೂಸ್ ಕುಡ್ಕೊಂಡು ಮೇಂಟೈನ್ ಮಾಡಿದ್ವಿ. ನಮ್ಮ ಅಪ್ಪಾಜಿ ಫ್ರೆಂಡು ರಮೇಶ್ ಅಣ್ಣ ಅಂತ ಈ ಸತಿ ನನ್ನ ಜೊತೇಲಿ ಬತ್ತಾ ಇರೋದು, ಫುಲ್ಲು ಸುಸ್ತಾಗ್ಬಿಟ್ಟವ್ರೆ. ಅವರು ಬೆಳಗ್ಗಿಂದ ಊಟ ಮಾಡಿಲ್ಲ, ಆಮೇಲೆ 7 ಏನು ಊಟ ತಿಂತಲ್ವಂತೆ ಕರೆಕ್ಟಾಗಿ. ಓ ಸ್ವಲ್ಪ ಗೋವಾಗ ತಗೊಂಡು ಹೋಗ್ಬಿಟ್ಟು ಫುಲ್ ಎನರ್ಜಿ ಬರ್ಸ್ಬಿಡವಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಂ, ಸೊ ಇಲ್ಲೂ ಡಾಬಾದಲ್ಲಿ ಮಾಮೂಲಿ ನಾವೇನು ತಾಂತೀವಿ ದಾಲ್ ಫ್ರೈ ಮತ್ತು ರೋಟಿ ಹೇಳಿದ್ದೀನಿ. ಸೊ ರೆಡಿ ಮಾಡ್ತಾವ್ರೆ, ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅವರು ಬಂದುಬಿಟ್ರೆ ಹಂಗೆ ಅಡ್ವಾನ್ಸ್ ಇಸ್ಕೊಂಡು ಎಲ್ಲರ ಕಾಪಿನೂ ಇಸ್ಕೊಂಡು ಇಲ್ಲಿಂದ ಹೊರಟ್ಬಿಡತ್ತೆ. ಸೊ ಪ್ರವೀಣ್ ಅಣ್ಣ ಮಾತ್ರ ತುಮಕೂರು ದಾಟ್ ಹೋಗ್ತಾವ್ರಂತ ಆಲ್ರೆಡಿ, ಅವರು ಗೊತ್ತಲ್ಲ ಆವಾಗಲೇ ಹಂಗೆ ಇವಾಗ ಕೇಳಬೇಕಾ. ಸೊ ಅವ್ರ ಮುಂದೆ ಸಿಕ್ಕಿದ್ರು ಸಿಗ್ಬೋದು, ಸಿಕ್ಕಿದ್ರೆ ನಮಗೆ ಹುಬ್ಳಿ ಎಲ್ಲ ದಾಟಾದ್ಮೇಲೆ ಸಿಗ್ಬೋದು ಅಷ್ಟೇ. ನೋಡೋಣ ಬನ್ನಿ ಊಟ ಮಾಡ್ಕೊಂಡಾದ್ಮೇಲೆ. ಡಾಬಾಗಳಲ್ಲಿ ದಾಲ್ ಫ್ರೈ ಕೇಳಿದ್ರೆ ಹೆಸರು ಬೆಳೆನೋ ಇಲ್ಲ ಕಡಲೆ ಬೆಳೆನೋ ದಾಲ್ ಫ್ರೈ ಕೊಡ್ತಾರೆ. ಇಲ್ಲಿ ದಾಲ್ ಫ್ರೈ ಎಲ್ಲ ಥರ ಮಿಕ್ಸ್ ಇರುತ್ತೆ, ಬೆಳೆ ಮಿಕ್ಸ್ಡ್ ದಾಲ್ ಫ್ರೈ. ರೋಟಿ ಎಲ್ಲ ಆಯಿತು, ಇವಾಗ ಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ಥರ 3,000 ಹಿಡಿದಿಲ್ಲ ರಿಸೂಡು, ಬರೀ 1,000 ಮಾತ್ರ ಹಿಡ್ದವ್ರೆ. ಆಮೇಲೆ ಲೋಡಿಂಗ್ ಅನ್ಲೋಡಿಂಗ್ ಖರ್ಚು ಅಂತಾನೆ 300 ಕಟ್ ಮಾಡೋರೆ, ಅದೆಲ್ಲ ರೆಗ್ಯುಲರ್ ಆಗಿ ಮಾಮೂಲಿ ಇದ್ದೇ ಇರುತ್ತೆ. ಸೊ ಪ್ರವೀಣ್ ಅಣ್ಣ ಇವಾಗ ಅವರು ಹಿಡಿಯೋದು ಒಂದೇ ಕೆಲಸ, ಒಂದು ಇನ್ನೇನಿಲ್ಲ. ಆಮೇಲೆ ಡೀಸೆಲ್ ಹಾಕ್ಸ್ಬೇಕು, ಡೀಸೆಲ್ ಫುಲ್ಲು ಡೌನ್ ಇದೆ ನೋಡಿ. ಒಂದು 7,000 ಡೀಸೆಲ್ ಹಾಸ್ಕೊಂಡು ಹೋಗೋಣ. ಕೆನಕೋನ ಅನ್ಲೋಡು ಅಂತ ಹೇಳೋರೆ, ಕೆನಕೋನ ಸ್ವಲ್ಪ ರಿಸ್ಕಿ ಐತೆ, ನೋಡೋಣ ಹೋಗಾದ್ಮೇಲೆ ಎಲ್ಲ ಗೊತ್ತಾಗುತ್ತಲ್ಲ. ಸೊ ನಾನು ತುಂಬ ರೇರು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸೋದು. ಇವತ್ತು ನೆಲಮಂಗ್ಲ ನವಯುಗ ಟೋಲ್ ಬಿಟ್ಟು ಮುಂದಕ್ಕೆ ಬಂದಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಇತ್ತು, ಯಾಕೆ ಸಿಕ್ಕಾಬಿಟ್ಟೆ ಡೀಸೆಲ್ ಕಮ್ಮಿ ಆಗಿತ್ತು. ಡೀಸೆಲು ಇಲ್ಲದೆ ಇರೋ ಕಾರಣದಿಂದ ಇಲ್ಲಿ ಹಾಕ್ಸಿದೆ. ಮುಂದೆ ಸುಮಾರು ಬಂಕ್ಗಳಿದ್ವು, ಆದರೂ ಕೂಡ ನನಗೆ ಟೈಮು ಪಿಕಪ್ ಮಾಡಬೇಕಾಗುತ್ತೆ, ಇಲ್ಲಿ ಸ್ವಲ್ಪ ಖಾಲಿ ಇತ್ತು ಬಂಕು. ಸೊ ಅದರಿಂದ ಹಾಕ್ಸ್ತಾ ಇದ್ದೀನಿ, 75 ಹೇಳಿದ್ದೀನಿ ಸಾಕು ಅನ್ಸುತ್ತೆ. ಈ ಕಡೆಯಿಂದ ಹೋಗ್ಬೇಕಾರೆ ಆ ಕಡೆ ಏನು ಗೋವಾದಲ್ಲಿ ಬರೀ 1 ಜಾಸ್ತಿ ಅಲ್ವಾ, ಆ ಕಡೆಯಿಂದ ಲೋಡೋದಾಗಬೇಕಾರೆ ಅಲ್ಲೇ ಹಾಕ್ಸ್ಕೊಂಬರ್ಬೋದು, ಏನು ತೊಂದರೆ ಇಲ್ಲ. ಸೊ 75 ಆಗೋಯ್ತು ಆಯ್ತು, 6,596. ಟೈಮ್ ಬಂದು 3:48 ಆಗಿದೆ. ಸೊ ಇವಾಗ ಬೆಂಗಳೂರಿಂದ 257 ಆಚೆ ಬಂದಿದ್ದೀವಿ. ಸೊ ಆಚೆ ಬಂದಿರೋದು ಕಾರಣ ಅಂದರೆ ಗೋವಾಗ ಹೋಗ್ತಾ ಇದ್ದೀವಿ ಲೋಡ್ ತಗೊಂಡು. ಸೊ ಅದಲ್ಲ ಮೆಟ್ರೋ 9 km/L ಮೈಲೇಜ್ ಎತ್ತಿದ್ದೀನಿ. ಸೊ ಅದನ್ನು ತೋರಿಸ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. 257 ಸಿಟಿಯಿಂದ ಆಚೆ ಬಂದಾದಮೇಲೆ ಲೈಟ್ ವೆಯ್ಟ್ ಇರೋದ್ರಿಂದ 9 ಮೈಲೇಜ್ ಕೊಟ್ಟಿದೆ. ಯಾಕಪ್ಪ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಸಿಗೋದೆಲ್ಲ ಘಾಟ್ ಸೆಕ್ಷನ್ನೇ, ಅದರಲ್ಲಿ ಕಮ್ಮಿ ಆದರೂ ಆಗ್ಬೋದು. ಸೊ ಇವಾಗ ನಾನು ಹೈಯೆಸ್ಟ್ ಎತ್ತಿರೋದು ಸದ್ಯಕ್ಕೆ ಇವಾಗ ಕ್ಯಾಪ್ಚರ್ ಮಾಡ್ಕೊತ ಇದ್ದೀನಿ ಅಷ್ಟೇ. ಸೊ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಏನಾರು ಬಂತು ಅಂದರೆ ಅದು ಕೂಡ ಮಾಡ್ತೀನಿ. ಸೊ ಸದ್ಯಕ್ಕೆ ಇವಾಗ ನನ್ನ ಕೈಲೇ ಆಗಿರೋದಿಷ್ಟು. ಸೊ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋದ್ಮೇಲೆ
ನೋಡೋಣ ಎಷ್ಟಿರುತ್ತೆ ಈ ಮೈಲೇಜ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ಟ್ರಿಪ್ಪು ಏದು ಇದು, ಸೊ ಬೆಳಿಗ್ಗೆ ನೋಡೋಣ ಟ್ರಿಪ್ಗೆ ಎಷ್ಟಿರುತ್ತೆ ಮೈಲೇಜು ಅಂತ ಹೇಳ್ಬಿಟ್ಟು. ಓಕೆ ಬಾಯ್. ಬಂಕಾಪುರ ಟೋಲಿಂದ ಲೆಫ್ಟ್ ತಗೊಂಡು ಬಂದರೆ ಒಂದು ಚಿಕ್ಕ ಹಳ್ಳಿ ಬರುತ್ತೆ. ಆ ಚಿಕ್ಕ ಹಳ್ಳಿ ಮುಖಾಂತರ ಬಂದರೆ ನಾವು ಯಲ್ಲಾಪುರ ಕಡೆಗೆ ಹೋಗೋ ರೋಡ್ ಸಿಗುತ್ತೆ. ಸೊ ಇವಾಗ ನಾವು ಹೋಗ್ತಾ ಇರೋದು ಅದೇ ಕಾಡು, ಕಾಡೊಳಗಡೆ ಹೋಗ್ತಾ ಇರೋದು. ಅರಣ್ಯ ಪ್ರದೇಶ ಇದೆಯಲ್ಲ, ಸೊ ಚೆಕ್ ಪೋಸ್ಟ್ಗಳೆಲ್ಲ ಇದ್ದಾವೆ. ಎಲ್ಲಿ ಚೆಕ್ಕಿಂಗ್ ಮಾಡಿಲ್ಲ ಯಾವತ್ತೂ. ಆಮೇಲೆ ರೋಡ್ ಹೆಂಗಿದೆ ನೋಡಿದ ಆಪೋಸಿಟ್ ಗಾಡಿ ಬಂದ್ರೆ ನಮ್ ಗಾಡಿ ಫುಟ್ಪಾತ್ ಗೆಳಿಲೇಬೇಕು. ಇದು ಲಾಸ್ಟ್ ಟೈಮ್ ನಾನು ಕಾರವಾರದಿಂದ ಒಂದ್ ಮಿಷಿನ್ ಲೋಡ್ ಮಾಡ್ಕೊ ಬಂದೆ, ಆವಾಗ ಮಾತ್ರ ಈ ರೋಡ್ ಅಲ್ಲಿ ಬಂದಿದ್ದು. ಅದ್ ಬಿಟ್ರೆ ಇವತ್ತೇ ಹೋಯ್ತಾ ಇರೋದು ರೋಡ್ ಅಲ್ಲಿ. ಸಿಂಗಲ್ ರೋಡ್, ಆಪೋಸಿಟ್ ಗಾಡಿ ಬಂದ್ರೆ ಅವರು ಫುಟ್ಪಾತ್ ಇಳಿಸ್ಬೇಕು, ನಾವು ಫುಟ್ಪಾತ್ ಇಳಿಸ್ಬೇಕು, ಇಲ್ಲಾಂದ್ರೆ ಗಾಡಿಗಳು ಪಾಸ್ ಆಗಲ್ಲ. ಆ ತರ ಇದೆ. ಸೊ ಇವಾಗ ನಾವಿದ್ದೀವಿ ಯಲ್ಲಾಪುರ ಸಿಟಿಲಿ. ಸೊ ಇಲ್ಲಿಂದ ಇನ್ನೂ 124 ಕಿಲೋಮೀಟರ್ ಇದೆ ನಾವು ರೀಚ್ ಆಗಬೇಕಾಗಿರೋ ಲೊಕೇಶನ್ನು. ಆಲ್ರೆಡಿ ಟೈಮ್ ಬಂದು 8:30 ಆಗಿದೆ. ನೈಟ್ ನಾನ್ ಸ್ಟಾಪ್ ಹೊಡ್ಕೊ ಬಂದಿದ್ದೀವಿ. ನನಗೆ ಎಷ್ಟಾಗುತ್ತಷ್ಟು ನಾನು ಗಾಡಿ ಓಡ್ತೀನಿ, ಮಿಕ್ಕಿದ್ದು ನಮ್ಮ ರಮೇಶ್ ಅಣ್ಣ ಓಡಿಸೈತೆ. ಹಾಂ ಸ್ಟ್ರೈಟ್ ನೋಡಿ, ಬೆಳಬೆಳಿಗ್ಗೆ ಹಿಂಗೆ ಜನ. ಯಲ್ಲಾಪುರ ಬಸ್ ಸ್ಟಾಪ್. ಮುಂದೆ ಆರ್ ಟಿ ಓ ಇದಾರಂತೆ, ಇಲ್ಲಿ ಬರೋ ಗಾಡಿಗಳೆಲ್ಲ ಹೇಳ್ತಾರೆ. 12 ಐಬಿ ಮಾಡೋರು ತೋರಿಸ್ತಾರೆ ಮುಂದೆ ಆರ್ ಟಿ ಓ ಇದ್ದಾನೆ ಅಂತ. ನಮ್ದು ಒಂದು ಸ್ವಲ್ಪ ಹೈಟ್ ಇರೋದ್ರಿಂದ ಸ್ವಲ್ಪ ತೊಂದರೆ ಅನ್ಸುತ್ತೆ, ಅದಕ್ಕೆ ಇಲ್ಲೇ ಸೈಡ್ಗೆ ಹಾಕು ಅಂತ ಹೇಳಿದೀವಿ. ಸ್ವಲ್ಪ ಹೈಟ್ ಕಾಣಿಸುತ್ತೆ, ಅದು ಲೈಟ್ ವೈಟ್ ಆದರೂ ಕೂಡ. ಆ್ಯಕ್ಚುಲಿ ಅಲ್ಲಿ ಆರ್ ಟಿ ಓದವ್ರು ಇದ್ರು, ಬಟ್ ನಾನು ಸ್ವಲ್ಪ ಸ್ಪೀಡಾಗಿ ಬೇರೆ ಬಂದೆ, ಅವ್ರು ಬೇರೆ ಗಾಡಿ ನೋಡ್ಕೊಂಡು ನಿಂತಿದ್ರು, ನನ್ನ ಗಾಡಿ ಈ ಕಡೆ ಅಬ್ಸರ್ವ್ ಮಾಡಲಿಲ್ಲ. ನನ್ನ ಗಾಡಿ ಅಷ್ಟೊಂದೇನು ಹೈಟ್ ಆಗಿಲ್ಲ, ಹಿಡಿಯೋ ಅಷ್ಟೇನು ಹೈಟ್ ಇಲ್ಲ, ಲೈಟ್ ವೈಟ್ ಬೇರೆ. ಸೊ ಅದಕ್ಕೆ ನಾನು ಎತ್ಕೊ ಬಂದೆ, ಯಾರು ಹಿಡಿಲಿಲ್ಲ. ಸೊ ಇವಾಗ ನಾವು ಹೋಗ್ತಾ ಇರೋದು ಬಂದು ಯಲ್ಲಾಪುರ ಘಾಟ್ ಸೆಕ್ಷನ್. ಇಲ್ಲಿಂದ ಇನ್ನೂ 120 ಕಿಲೋಮೀಟರ್ ಹೋಗ್ಬೇಕು ಲೊಕೇಶನ್ಗೆ. ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಪಾರ್ಟಿಗೂ ಇನ್ನೂ ಫೋನ್ ಮಾಡಿಲ್ಲ ನಾನು, ಮಾಡಿ ಕೇಳ್ಕೋಬೇಕಾಗುತ್ತೆ ಒಂದ್ಸತಿ. ಘಾಟ್ ಸೆಕ್ಷನ್ ಎಲ್ಲ ಇಳಿದಾದ್ಮೇಲೆ ಫೋನ್ ಮಾಡಿ ಕೇಳ್ಕೊಳ್ಳು. ಘಾಟ್ ಸೆಕ್ಷನ್ ಅಲ್ಲಿ ಇದೊಂದೇ ದೊಡ್ಡ ಟರ್ನ್ ಅಂತ ಇರೋದು, ಡಬಲ್ ಟರ್ನು. ಆ ಕಡೆಯಿಂದ ಬರ್ಬೇಕಾರೇನು ಹಿಂಸೆ, ಈ ಕಡೆಯಿಂದ ಹೋಗ್ಬೇಕಾರೇನು ಹಿಂಸೆ. ಆಮೇಲೆ ರೋಡು ಚೆನ್ನಾಗಿಲ್ಲ, ಇಲ್ಲೆಲ್ಲ ಕೀತಾಕ್ಬಿಟ್ಟವ್ರೆ. ಆ ಕಡೆಯಿಂದ ಬರೋರ್ಗೆ ಒಂದ್ ಸ್ವಲ್ಪ ಈಸಿ ಆಯ್ತದೆ, ಕಡೆಯಿಂದ ಹೋಗೋರ್ಗೆ ಮಾತ್ರ ಹಿಂಸೆ ಆಗೋಯ್ತದೆ. ನೋಡಿ ಇಲ್ಲ ಇನ್ನು ಕಿತ್ತೋಗೈತೆ. ನೋಡಿ ಮುಂದೆ ಸೆಕ್ಷನ್ ಅಲ್ಲೆಲ್ಲ ಹತ್ತಿ ಇಳ್ದಿ ಎಲ್ಲ ಮಾಡಿ ಮಂಗಳೂರು ಟು ಗೋವಾ ಹೈವೇಗೆ ಬಂದ್ಬಿಟ್ವು. ಇಲ್ಲಿಂದ 27 ಕಿಲೋಮೀಟರ್ ಕಾರವಾರ ಇದೆ. ಸೊ ಕಾರವಾರದಿಂದ ಒಂದು 35 ಕಿಲೋಮೀಟರ್ ಅನ್ಲೋಡಿಂಗ್ ಪಾಯಿಂಟು, ಚೆಕ್ ಪೋಸ್ಟ್ ಎಲ್ಲ ನೋಡ್ಕೊಂಡು ಹೋಗ್ಬೇಕು. ಇನ್ನು ಟಿಫನ್ ಮಾಡಿಲ್ಲ, ಮುಂದೆ ಎಲ್ಲಾರ ಹೋಟ್ಲು ಸಿಕ್ಕರೆ ಟಿಫನ್ ಮಾಡ್ಕೊಂಡು ಹೋಗ್ಬೇಕು. ಗಾಡಿಗಳು ತುಂಬ ಕಮ್ಮಿ ಇದಾವೆ ಇವತ್ತು, ನೆನ್ನೆಲ್ಲ ಸಿಟಿ ಫುಲ್ಲು ಟ್ರಾಫಿಕ್ ಜಾಮ್ ಇತ್ತು. ಆಲ್ರೆಡಿ 1:12 ಬಂದೇ ಹೇಳ್ಬಿಡ್ತು.
ಈ ಇಯರ್ ಕಾರವಾರದ ಕಾಳಿ ನದಿ ಹೆಂಗಿದೆ ಮನೋಹರ ದೃಶ್ಯ. ಅಲ್ಲಿ ಪೊಲೀಸ್ ಹಿಡ್ಕೊಂಡಾಗ ಮನೋಹರ ದೃಶ್ಯ ಕಣ್ಮುಂದೆ ಎಲ್ಲ ಬಾಯಿ ತುಂಬಾ ಬಂದಿತ್ತು. ಪೊಲೀಸವ್ರು ಹಿಡಿದ್ರು ಹಿಂದ್ಗಡೆ ಡಾಕ್ಯುಮೆಂಟ್ ಚೆಕ್ ಮಾಡಕ್ಕೋಸ್ಕರ. ನಾನು ಇವರ ಎಲ್ಲ ಇದೇ ಗೋಲ್ ಅನ್ಕೊಂಡು ಸುಮ್ನೆ ಮುಂದಕ್ಕೆ ಪಾಸ್ ಮಾಡ್ಕೊ ಬಂದ್ಬಿಟ್ಟೆ. ಸೊ ಚೇಸ್ ಮಾಡ್ಕೊ ಬಂದ್ರು, ಬಂದು ಮುಂದ್ಗಡೆ ಇನ್ನೂ ಅಂದ್ರೆ ಆಕ್ಚುಲಿ ಮುಂದ್ಗಡೆ ಇನ್ನೂ ಪೊಲೀಸವ್ರು ಇದಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು, ಅವ್ರ ಗಾಡಿ ಹಿಡಿದ್ರು. ಇವ್ರ ಹಿಂದೆಯಿಂದ ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ರು, ನಿಲ್ಸು ಅಂದ್ರೆ ನಿಲ್ಸ್ಬೇಕು, ಆತರ ಎಲ್ಲ ಬಂದ್ರೆ ಆಗುತ್ತಾ, ಡಾಕ್ಯುಮೆಂಟ್ಸ್ ಏನ್ ತಗೊಂಡೋಯ್ತಿದ್ಯಾ ಏನು ಎತ್ತ ಚೆಕ್ ಮಾಡೋದ್ ಬೇಡವಾ ಅಂತ ಎಲ್ಲ ಹೇಳಿದ್ರು. ಸರಿ ಸರ್ ಸಾರಿ ಆಯ್ತು ಅಂತ ಹೇಳ್ಬಿಟ್ಟು ಗಾಡಿ ಬಿಡ್ಸ್ಕೊಂಡು ಬಂದ್ಬಿಟ್ಟೆ. ಏನ್ ಕಾಸ್ ಗೀಸ್ ಏನ್ ಇಸ್ಕೊಂಡಿಲ್ಲ, ಗಾಡಿ ಡಾಕ್ಯುಮೆಂಟ್ಸ್ ಒಂದು ಚೆಕ್ ಮಾಡಿದ್ರು ಅಷ್ಟೇ. ಸೊ ಚೆಕ್ ಮಾಡ್ಬಿಟ್ಟು ಬಿಟ್ರು. ಇನ್ನ ಮುಂದೆ ಅವಳಿ ಸ್ಟಾರ್ಟ್ ಆಗೋದು ಏನು ಅಂದ್ರೆ ಆರ್ಟಿಓದು ಚೆಕ್ ಪೋಸ್ಟ್. ಚೆಕ್ ಪೋಸ್ಟ್ ಒಂದು ತೋರಿಸ್ಕೊಂಡು ಹೊಂಟ್ಬಿಟ್ರೆ ಅಷ್ಟೇ, ನಮ್ಗೇನೇ ಕೆಲಸ ಇಲ್ಲ. ಗೋವಾ ಪೊಲೀಸರ ಹತ್ರ ಬೆಳಿಗ್ಗೆ ಹೊತ್ತೇನಾರ ತಗ್ಲಾಕೋಬಿಟ್ರೆ ನುಣ್ಣುಗ್ ಮಾಡ್ಬಿಡ್ತಾರೆ. ಜೋಬಲ್ಲಿ 1 ರೂಪಾಯಿ ಇರಬಾರ್ದು, ಬರ್ಬಾತ್ ಆಗೋಗ್ಬೇಕು, ಆ ಥರ ಮಾಡ್ತಾರೆ. ಸೊ ಇದೇ ಸಮುದ್ರ ಮಂತನ್ನು ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಅನ್ಲೋಡ್ ಬಂದಿರೋದು. ಸೊ ಇಲ್ಲೇ ಹೋಗಿ ಒಳಗಡೆ ಊಟ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲಿಗೆ ಡೆಲಿವರಿ ಬಂದಿರೋದು. ಸೊ ಬನ್ನಿ ಅನ್ಲೋಡು, ಅವ್ರು ಯಾರ ಬಂದು ಮಾತಾಡ್ತೀನಿ ಅಂತ ಹೇಳಿದ್ರು. ಅಂತೂ ರೆಸ್ಟೋರೆಂಟ್ನಲ್ಲಿ ಊಟ ಸಿಕ್ತು. ಆಕ್ಚುಲಿ ಗಾಡಿ ಅದು ಒಳಗಡೆ ಹೋಗಲ್ಲ ಅನ್ಲೋಡ್ ಪಾಯಿಂಟ್ಗೆ, ಇವಾಗ ಯಾವುದೋ ಬೇರೆ ಗಾಡಿ ತೊಗೊಂಬಂದ್ಬಿಟ್ಟು ಅದು ಕ್ರಾಸಿಂಗ್ ಮಾಡ್ಕೊತ ಇದ್ದಾರೆ. ಸೊ ಇಲ್ಲಿಂದ ಯಾಕೆಂದ್ರೆ ಇಲ್ಲಿ ಕೇಬಲ್ಗಳು ನೋಡಿ ಎಷ್ಟು ಕೆಳಗಡೆ ಇದ್ದಾವೆ ಅಂದರೆ ಇಲ್ಲಿ ಗೋವಾದಲ್ಲಿ. ಸೊ ಅಲ್ಲಿ ಒಳಗಡೆ ಹೋಗೋಕ್ಕೆ ನಮ್ಮ ದೊಡ್ಡ ಗಾಡಿ ಆಗಲ್ಲ. ಸೊ ಅದರಿಂದ ಚಿಕ್ಕ ಗಾಡಿ ಕಟ್ಸ್ಬಿಟ್ಟು ಚಿಕ್ಕ ಗಾಡಿಯಿಂದ ಕ್ರಾಸಿಂಗ್ ಮಾಡಿಸ್ತಾರೆ. ಸೊ ಬೆಂಗಳೂರಲ್ಲಿ ಸಿಗ್ತೀನಿ ಅಂತ ಹೇಳಿದ್ದು ಪ್ರವೀಣ, ಗೋವಾದಲ್ಲಿ ಬಂದು ಅನ್ಲೋಡ್ ಮಾಡ್ಕೊಂಡು ಬಂದು ಸಿಕ್ಕವ್ರೆ ಗೋವಾದಲ್ಲಿ. ಅಲ್ಲ ಸಾರಿ, ಬೆಂಗಳೂರಲ್ಲಿ ಲೋಡ್ ಮಾಡ್ಕೊಂಡು ಇಬ್ರು ಹೊರಟಾಗ ಸಿಗೋಣ ಮಧ್ಯದಾರಿಲಿ ಅಂತ ಹೇಳಿದ್ರು ಇವರು. ಬರ್ತಾ 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 ಇವ್ರದೊಂದು ದಿಕ್ಕಾಗೋಯ್ತು, ನಂದೇ ಒಂದು ದಿಕ್ಕಾಗೋಯ್ತು, ಇಬ್ರು ಡಿವೈಡ್ ಆಗು. ಇವಾಗ ಅನ್ಲೋಡ್ ಮಾಡ್ಕೊಂಡು ಇವಾಗ ಒಂದು ಸ್ಪಾಟ್ಗೆ ಅಂದ್ರೆ ಪೊಂಡ ಲೋಡಿಂಗ್ ಹೋಗೋ ಜಾಗದಲ್ಲಿ ಬಂದು ನಿಲ್ಸ್ಕೊಂಡಿದ್ದೀವಿ, ಇವಾಗ ಸಿಕ್ಕವ್ರೆ ಲೋಡಿಂಗ್ ಮಾಡ್ಕೊಳಕ್ ಹೋಗೋಕೆ. ಅಣ್ಣವ್ರು ಬಿರಿಯಾನಿ ತಂದಿದ್ರು, ಹೊಟ್ಟೆ ತುಂಬಾ ತಿಂದಿದ್ದೀವಿ, ಈಗ ಕಣ್ಣು ತುಂಬಾ ನಿದ್ದೆ ಮಾಡ್ಬೇಕು. ಊಟದ್ದು ಗೊತ್ತಲ್ಲ ಗೋವಾದಲ್ಲೆಲ್ಲ ಊಟ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಊಟ ಒಂದು ಸ್ವಲ್ಪ ಹಿಂಸೆ ಆಯ್ತು, ಬಿರಿಯಾನಿ ಇತ್ತು, ಬಂದು ತಿನ್ಕೊಂಡು ಆರಾಮಾಗಿ ಇವಾಗ ಎಲ್ಲ ಕ್ಲೋಸ್ ಆಯ್ತು. ಬೆಳಿಗ್ಗೆ ಆಫೀಸ್ ಹತ್ರ ಹೋಗ್ಬಿಟ್ಟು ಲೋಡ್, ಇವ್ರಿಗೆ ಆಲ್ರೆಡಿ ಲೋಡ್ ಸಿಕ್ಕಿದೆ, ಬಟ್ ಟಾರ್ಪಲ್ದೊಂದು ಪ್ರಾಬ್ಲಮ್ ಇರೋದ್ರಿಂದ ಹೋಲ್ಡ್ ಮಾಡಿದ್ದಾರೆ. ಸೊ ಬೆಳಿಗ್ಗೆ ಯಾವ್ದಾರು ಆಫೀಸ್ ಹತ್ರ ನೋಡ್ಬಿಟ್ಟು ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿವರೆಗೂ ಟೇಕ್ ಕೇರ್, ಬೈ 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 ಫ್ರಮ್ ಪ್ರವೀಣ ಅಣ್ಣ, ಗುಡ್ ನೈಟ್ ಗುಡ್ ನೈಟ್.